ಸಂತಾನ ಇರ್ತದೆ. ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಬಿಲಿಂದ ಶ್ರೀನಿವಾಸ್ ಅವರೇ ಕಾರ್ಯಾಧ್ಯಕ್ಷರಾದ ರಾಮಲಿಂಗಾರೆಡ್ಡಿಯವರು, ಸಲಿಂಗ್ರವರು, ಬ್ರಹ್ಮನಾಥ್ ರಾಯ್ರವರು, ಧ್ರುವನಾರಾಯಣ್ ಅವರು, ಪುಷ್ಪಮಣ್ಣ ಅವರು ಮತ್ತು ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು, ಬೆಳಗಿಂದ ನಮ್ಮ ರಾಜ್ಯದ ಹಿರಿಯ ನಾಯಕರು ಮತ್ತು ನಮ್ಮ ಮುಂಚೂರಿ ಘಟಕದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ನ ಎಲ್ಲ ಪ್ರಮುಖರನ್ನೆಲ್ಲ ಕರೆದು ರಾಜಕೀಯ ವಿದ್ಯಮಾನಗಳನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಪಕ್ಷದ ಸಂಘಟನೆಯ ವಿಚಾರದಲ್ಲೂ ಕೂಡ ಹೆಚ್ಚಿಗೆ ಒತ್ತನ್ನು ಕೂಡ ತೀರ್ಮಾನ ಮಾಡಿದ್ದೇವೆ, ಚರ್ಚೆ ಮಾಡಿದ್ದೇವೆ. ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ವರ್ಕಿಂಗ್ ಕಮಿಟಿ 12 ವರ್ಷದ ನಂತರ ಚುನಾವಣೆಯನ್ನ ವೇಳಾಪಟ್ಟಿಯನ್ನ ನಿಗದಿಯನ್ನ ಮಾಡಿದೆ. ಹೊಸ ಮೆಂಬರ್ಶಿಪ್ ಅನ್ನ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ತರದ ಮೆಂಬರ್ಶಿಪ್ ಅನ್ನು ಕೂಡ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ. ದೆಹಲಿಯಲ್ಲಿ 1ನೇ ತಾರೀಕಿಂದ ಪ್ರಾರಂಭ ಮಾಡಿದೆ. ನಾವು ಇಡೀ ರಾಜ್ಯದ ನಾಯಕರುಗಳೆಲ್ಲ ಸೇರಿ ಬೆಂಗಳೂರು ನಗರದಲ್ಲಿ 14ನೇ ತಾರೀಕು ನಮ್ಮ ನೂತನ ಮೆಂಬರ್ಶಿಪ್ ಅನ್ನ ಲಾಂಚ್ ಮಾಡಬೇಕು ಅಂತ ಹೇಳಿ, ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಹಿಂದೆ ಯಾರು ಸದಸ್ಯರಾಗಿ ಕೆಲಸವನ್ನ ಇಷ್ಟು ದಿನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಕೂಡ ಸದಸ್ಯತ್ವವನ್ನ ರಿನ್ಯೂವಲ್ ಮಾಡಿಕೊಳ್ಬೇಕು, ಹೊಸದಾಗಿ ಸದಸ್ಯವನ್ನ ತೆಗೆದುಕೊಳ್ಳೋರು 5 ರೂಪಾಯಿ ಕಟ್ಟಬೇಕು, ಫಾರಂ ಎಂಟ್ರಿ ಮಾಡಬೇಕು, ಆಕ್ಟಿವ್ ಮೆಂಬರ್ ಆಗಬೇಕು ಅಂತ ಬಯಸೋರು ಎಷ್ಟು ಜನ ಆಕ್ಟಿವ್ ಮೆಂಬರ್ ಮಾಡಬೇಕು ಅನ್ನೋದು ಒಂದು ಪದ್ಧತಿ ಇದೆ, 100 ಜನ. ಆಮೇಲೆ 100 ರೂಪಾಯಿನ ಅವರು ಆಕ್ಟಿವ್ ಮೆಂಬರು ವೋಟಿಂಗ್ ರೈಟ್ ಇಟ್ಕೊಂಡು ಪಕ್ಷದಲ್ಲಿ ಒಂದು ಪದ್ಧತಿ ಇದೆ, ಅದನ್ನು ಕೂಡ ಮಾಡಬೇಕು ಅಂತ ಹೇಳಿ ಒಂದು ಕರೆಯನ್ನ ನಮ್ಮ ವರ್ಕಿಂಗ್ ಕಮಿಟಿ ಕೊಟ್ಟಿದೆ. ಸೊ ಅದನ್ನು ನಾವು ಜವಾಹರಲಾಲ್ ನೆಹರು ಅವರ ಜನ್ಮದಿನ 14ನೇ ತಾರೀಕು ನಾವು ಅದನ್ನು ಈ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ತೀರ್ಮಾನ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.